ಭಾರತ ಸೌತ್ ಆಫ್ರಿಕಾ ಮೊದಲ ಟೆಸ್ಟ್ ಡೇ ತ್ರೀಯಲ್ಲಿ ಮುಕ್ತಾಯವಾಗಿದೆ ಏಕಾಂಗಿಯಾಗಿ ಹೋರಾಟ ಕೊಟ್ಟಿದ್ದು ನಮ್ಮ ವಿರಾಟ್ ಕೊಹ್ಲಿ ಅವರು ಇತಿಹಾಸನ ನಿರ್ಮಿಸಿದ್ದಾರೆ ಟೂ ತೌಸಂಡ್ ರನ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅದು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಮಾತ್ರ ಇತಿಹಾಸ ಬರೆದಿದ್ದಾರೆ ಏಳು ಬಾರಿ ಟೂ ತೌಸಂಡ್ ರನ್ಸ್ ಇಂಟರ್ನ್ಯಾಷನಲ್ ರನ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಕ್ಯಾಲೆಂಡರ್ ಇಯರ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ತಂಡ ಹೀನ್ಯಾಯವಾಗಿ ಈ ಒಂದು ಪಂದ್ಯವನ್ನು ಸೋತಿದೆ ಫಸ್ಟ್ ಇನ್ನಿಂಗ್ಸ್ ಟು ಫಾರ್ಟಿ ಫೈವ್ಗೆ ಔಟ್ ಸೆಕೆಂಡ್ ಇನ್ನಿಂಗ್ಸ್ ಒನ್ ತರ್ಟಿ ಒನ್ ರನ್ಸ್ಗಳಿಗೆ ಔಟ್ ಆಗಿದ್ದಾರೆ ಸೌತ್ ಆಫ್ರಿಕಾ ತಂಡ ಒಂದು ಇನ್ನಿಂಗ್ಸು ಹಾಗೂ ಮೂವತ್ತೆರಡು ರನ್ಗಳಿಂದ ಗೆದ್ದಿದ್ದಾರೆ ಟೀಮ್ ಇಂಡಿಯಾ ತಂಡಕ್ಕೆ ಈ ನ್ಯಾಯವಾಗಿ ಸೋಲು ಬಂದಿದೆ ಟೀಮ್ ಇಂಡಿಯಾ ಪರ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದು ಫಸ್ಟ್ ಇನ್ನಿಂಗ್ಸಲ್ಲಿ ಕೆ ಎಲ್ ರಾಹುಲ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ವಿರಾಟ್ ಕೊಹ್ಲಿ ಆಡಿದ್ರು ಬೌಲಿಂಗಲ್ಲಿ ಟೀಮ್ ಇಂಡಿಯಾ ಪರ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಜಸ್ಪ್ರೀತ್ ಬೂಮ್ರಾ ಅವರು ಸೌತ್ ಆಫ್ರಿಕಾ ತಂಡದ ಕ್ಯಾಪ್ಟನ್ ಆಗಿ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿ ನಿಂತಿದ್ದು ಡೀನ್ ಎಲಿಗರ್ ಅವರು ಕೊನೆಯ ಟೆಸ್ಟ್ ಸಿರೀಸ್ನ ಆಡ್ತಾ ಇದ್ದಾರೆ ಒನ್ ಏಯ್ಟಿ ಫೈವ್ ರನ್ಸ್ನ ಹೊಡೆದ್ರು ಮಾರ್ಕೋ ಜಾನ್ಸನ್ ಏಯ್ಟಿ ಫೋರ್ ರನ್ಸ್ನ ಬರೆಸಿದ್ದಾರೆ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಬರ್ಜರ್ ನಾಲ್ಕು ವಿಕೆಟ್ ಜಾನ್ಸನ್ ಮೂರು ವಿಕೆಟ್ನ ತಗೊಂಡಿದ್ದಾರೆ ಟೀಮ್ ಇಂಡಿಯಾ ತಂಡ ಧೂಳಿಪಟವಾಗಿದೆ ಗುರು ಬೇಜಾರಾಗುತ್ತೆ ಈ ಥರ ಸೋಲು ಭಾರತಕ್ಕೆ ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಇದೇ ಥರ ನಮ್ಮ ಟೀಮ್ ಇಂಡಿಯಾ ಆಡ್ತಾ ಹೋದ್ರೆ ಇನ್ನು ಮುಂದೆ ಕಷ್ಟ ಆಗುತ್ತೆ ಅಂತಾನೆ ಹೇಳ್ತೀನಿ ಕೊಹ್ಲಿ ಏಕಾಂಗಿ ಹೋರಾಟ ಕೊಟ್ಟರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಸೆವೆಂಟಿ ಸಿಕ್ಸ್ ರನ್ಸ್ನ ಬಾರಿಸ್ತಾರೆ ಅವರ ಜೊತೆ ಕೆ ಎಲ್ ರಾಹುಲ್ ಒಬ್ಬರು ಸಾಥ್ ಕೊಟ್ಟಿದ್ರು ನಾವು ಒಂದು ಇನ್ನಿಂಗ್ಸಿಂದ ಸೋಲ್ತಾನೇ ಇರಲಿಲ್ಲ ಏನು ಮಾಡೋದಕ್ಕೆ ಆಗೋದಿಲ್ಲ ಸೌತ್ ಆಫ್ರಿಕಾದಲ್ಲಿ ಗೆಲ್ಲೋದು ತುಂಬ ಕಷ್ಟ ಅಂತ ಮತ್ತೊಮ್ಮೆ ನಮ್ಮ ಭಾರತ ತಂಡ ಪ್ರೂವ್ ಮಾಡ್ತಾ ಇದ್ದಾರೆ ನೈನ್ಟೀನ್ ಇಂದ ನಾವು ಟೀಮ್ ಇಂಡಿಯಾ ತಂಡ ಗೆದ್ದಿಲ್ಲ ಸೀರೀಸ್ನ ಗೆಲ್ಲಬೇಕು ಮುಂದಿನ ಪಂದ್ಯ ನಾವು ಗೆದ್ದರೆ ಡ್ರಾ ಆಗುತ್ತೆ ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಸೋಲು ಸೋಲುಗುರು